ಹಾಯ್ ಹೆಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಬೇಗ ಬೇಗ ಮಾಡುವಂತಹ ಮಶೊಪ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲ ಥರದ ಸೊಪ್ಪನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಯಾವುದೇ ಸೊಪ್ಪು ತೊಗೊಂಡಿದ್ದೀನಪ್ಪ ಅಂತಂದರೆ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಎಲ್ಲ ಮಿಕ್ಸ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ಮಿಕ್ಸ್ ಸೊಪ್ಪು ಕೊಡಿ ಅಂತ ಕೇಳಿದರೆ ಅವರೇ ಕೊಡ್ತಾರೆ. ನೆಕ್ಸ್ಟು ಇದನ್ನು ನೀಟಾಗಿ ಒಂದು 4-5 ಸಲ ತೊಳೆದು ಸಣ್ಣ ಕೆಚ್ಕೊತಾ ಇದ್ದೀನಿ. ಉಪ್ಪು ಕೆಚ್ಕೊಂಡ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ಆಲೂಗಡ್ಡೆ ಹಾಕೊತ ಇದ್ದೀನಿ. ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಒಂದು ಆಲೂಗಡ್ಡೆನ ಸಣ್ಣಕ್ಕೆ ಹೆಚ್ಕೊಳ್ಳಿ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ಟೊಮೆಟೊ ಹಣ್ಣು ಹೆಚ್ಕೊತಾ ಇದ್ದೀನಿ. ನಾನು 2 ತೊಗೊಂಡಿದ್ದೆ, ಬಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಒಂದನ್ನೇ ಕಟ್ ಮಾಡ್ಕೊತ ಇದ್ದೀನಿ, ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ 4 ಭಾಗ ಮಾಡಿಕೊಂಡು ಖಾರಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನೊಂದು ಈರುಳ್ಳಿನ ಸಣ್ಣಕ್ಕೆ ಒಗ್ಗರಣೆಗೆ ಹೆಚ್ಚಿಟ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು 1/2 ಇಂಚು ಶುಂಠಿನ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಳ್ಳಿ. ಮತ್ತು ಸಾಂಬಾರು ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಳ್ಳಿ. ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ಇದರಲ್ಲಿ ತೋರಿಸ್ತಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. 1¾ ಕಾಯಷ್ಟನ್ನ ತುರ್ಕೊಂಡು ಇಟ್ಕೊಳ್ಳಿ. 1/2 ಭಾಗ ಸಾಂಬಾರಿಗೆ ರುಬ್ಬೋಕ್ಕಾಗುತ್ತೆ, ಇನ್ನರ್ಧ ಭಾಗ ಸಾಂಬಾರು ಆದಮೇಲೆ ಕುದಿವಾಗ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ರುಬ್ಬಕ್ಕೆ ಖಾರಕ್ಕೆ ಹಾಕೊತ ಇದ್ದೀನಿ. ಹೆಚ್ಚಿಟ್ಕೊಂಡಿದ್ವಲ್ಲ 4 ಭಾಗ ಈರುಳ್ಳಿ, ಶುಂಠಿ, ಸಾಂಬಾರು ಸೊಪ್ಪು ಮತ್ತು 1/2 ಕಾಯಿತುರಿನ ಹಾಕ್ಕೊಂಡು 1 ಸ್ಪೂನ್ ಅಜ್ಕರದ ಪುಡಿ ಹಾಕ್ಕೊಂಡು ಇಲ್ಲಿ 1-3 ಸ್ಪೂನ್ ಸಾಂಬಾರು ಪುಡಿ ಹಾಕೊತ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ 1/2 ಕಪ್ಪಷ್ಟು ನೀರು, ಒಂದು ಲೋಟದಲ್ಲಿ 1/2 ಲೋಟ ನೀರು ತಗೊಂಡು ಅದನ್ನು ನೀಟಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ಖಾರ ನುಣ್ಣಗಾದಷ್ಟು ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಕುಕ್ಕರ್ ತಗೊಂಡು ನಿಮ್ಗೆ ಎಷ್ಟು ಅವರೇಜ್ ಮಾಡ್ಕೊತೀರೋ ಅದ್ರ ಮೇಲೆ ಕುಕ್ಕರ್ ತಗೊಳ್ಳಿ. ಕುಕ್ಕರ್ ತಗೊಂಡು ಅದಕ್ಕೆ 1-4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪುಗಾಗೋವರೆಗೂ, ಹಸಸುಗಳಿಗಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹೆಚ್ಚಿಟ್ಟಿದ್ನಲ್ಲ ಟೊಮೆಟೊ, ಅದನ್ನು ಕೂಡ ಸೇರಿಸ್ಕೊಂಡು ಟೊಮೆಟೊ ಸಣ್ಣಗೆ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲಾಂದರೆ ಬಾಯಿಗೆ ಹಂಗಂಗೆ ಸಿಕ್ಕಿದರೆ ಸಾಂಬಾರಲ್ಲಿ ಚೆನ್ನಾಗಿರಲ್ಲ. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಅದಾದಮೇಲೆ ನಾವೇನು ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಎಲ್ಲನೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಸ್ವಲ್ಪ 1/2 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಇವಾಗೇನು ಖಾರ ರುಬ್ಕೊಂಡಿದ್ದೋ ನೋಡಿ ಅದನ್ನು ಇವಾಗ ಖಾರನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಗಟ್ಟಿ ಬೇಕಿರೆ ಗಟ್ಟಿ ಮಾಡ್ಕೊಳ್ಳಿ. ಸಾಂಬಾರು ಮಶಪ್ ಸಾಂಬಾರು ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ, ತೆಳ್ಳಗಾದರೆ ಚೆನ್ನಾಗಿರಲ್ಲ. ನಾನು ಅದೇ ಜಾರಲ್ಲಿ ಅದ್ರ ತುಂಬ ನೀರು ತಗೊಂಡು ಅದಾದಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಆಯಿತು ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಲೋಟ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಅದ ಬೇಕು ನೋಡಿಕೊಂಡು ಸಾಂಬಾರ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಏನು ಸ್ವಲ್ಪ ಕಾಯಿ ಎತ್ತಿಟ್ಟಿದ್ವಲ್ಲ ಆ ಕಾಯಿನ ಹಾಕ್ಕೊಂಡು 2 ಸ್ಪೂನ್ ಅಂದರೆ ನಾನು ಪುಡಿ ಉಪ್ಪು ಅಂದರೆ ಪಿಂಕ್ ಸಾಲ್ಟ್ ಹಾಕೊತೀನಿ. ನೀವು ದಪ್ಪ ಉಪ್ಪು ಹಾಕೊಳ್ಳೋರು ನಿಮ್ಗೆ ಎಷ್ಟು ಬೇಕು ಅದ ನೋಡಿಕೊಂಡು ಒಂದು ಇಡಿಯಷ್ಟು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಬಿಡಿ. ನಾನು ಇದರಲ್ಲಿ ಮೊಶಪ್ನ ಒಂದು 2 ವಿಷಲ್ ಓಡಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ. ವಿಷಲ್ ಆದಮೇಲೆ ಸಾಂಬಾರನ್ನ ಕುಚ್ಚಿ ಸೂಪರಾಗಿರುತ್ತೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಮುಂದಿನ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಮಾಡೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.